ಟು ಮೈ ಚಾನಲ್ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಸಿಗುವಂತಹ ಬನಾನಾನ ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ನನ್ನು ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್ ಆಗಿ ಇಟ್ಕೊಳ್ಳೋದು ಅಂತ ಸಿಂಪಲ್ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ತಿಳಿಸ್ಕೊಳ್ತೀನಿ. ಈ ಫೇಸ್ ಮಾಸ್ಕ್ನ ತಯಾರಿಸ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟಪಡಬೇಕಾಗಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಫ್ರೆಂಡ್ಸ್, ಈ ಬನಾನಾ ಫೇಸ್ ಪ್ಯಾಕ್, ಫ್ರೆಂಡ್ಸ್ ನೀವು ಕೇಳ್ಬೋದು ಈ ಬನಾನಾ ಫೇಸ್ ಪ್ಯಾಕ್ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಫ್ರೆಂಡ್ಸ್, ಬನಾನಾದಲ್ಲಿ ತುಂಬ ಒಳ್ಳೊಳ್ಳೆ ವಿಟಮಿನ್ಸ್, ನ್ಯೂಟ್ರಿಷನ್ಸ್ ತುಂಬ ಇರೋದ್ರಿಂದ ನಮ್ಮ ಫೇಸನ್ನು ಅದು ಆ್ಯಂಟಿ ಏಜಿಂಗ್ ಆಗುತ್ತೆ ಅಲ್ವಾ. ಅಂದರೆ 20 ವರ್ಷ ಇರ್ತಾರೆ, 30 ವರ್ಷದ ಥರ ಕಾಣ್ತಿರ್ತಾರೆ. ಸೊ ಅಂಥವ್ರಿಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಫ್ರೆಂಡ್ಸ್, ಇದು ನಮ್ಮ ಫೇಸ್ ಚೆನ್ನಾಗಿ ಮಾಯ್ಶ್ಚರೈಸ್, ಆ್ಯಂಟಿ ಏಜಿಂಗ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಮೊಡವೆ ಕಲೆ, ಚಿಕ್ಕ ಮೊಡವೆಗಳು ಏನೇ ಇರಲಿ ನಮ್ಮ ಫೇಸಲ್ಲಿ ಪ್ರಾಬ್ಲಮ್ಸ್, ನಾನಿವತ್ತು ತೋರಿಸೋವಂತಹ ಫೇಸ್ ಮಾಸ್ಕ್ನ ನೀವು ಟ್ರೈ ಮಾಡಿ, ನೀವೇ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡ್ತೀರಾ ಸೂಪರ್ ಅಂತ. ಫ್ರೆಂಡ್, ಫೇಸ್ ಮಾಸ್ಕ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ತೋರಿಸಿರೋ ಫೇಸ್ ಮಾಸ್ಕ್ನ ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಲೇಬೇಕು. ಓಕೆ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಈ ಫೇಸ್ ಮಾಸ್ಕ್ ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ಎಫೆಕ್ಟಿವ್ ಕೊಡುತ್ತೆ. ಆ್ಯಂಟಿ ಏಜಿಂಗ್, ಪಿಂಪಲ್ ಮಾರ್ಕ್, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ಸ್, ಈ ಫೇಸ್ ಮಾಸ್ಕ್ ನಾನಿವತ್ತು ತೋರಿಸ್ತಾ ಇರೋ ಅಂಥದ್ದು ಆಲ್ ಏಜ್, ಯಾವ ಏಜ್ ಅವ್ರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಟೀನೇಜರ್ ಕೂಡ ಈ ಫೇಸ್ ಮಾಸ್ಕ್ನ ಟ್ರೈ ಮಾಡ್ಬೋದು, ಆಲ್ ಸ್ಕಿನ್ ಟೈಪ್ಸ್. ಗೈಸ್, ಇದು ಮೆನ್ನು ಫಾಲೋ ಮಾಡ್ಬೋದು ಇದಿರುವ ಫೇಸ್ ಮಾಸ್ಕ್ನ, ಹುಡುಗರು ಕೂಡ ಟ್ರೈ ಮಾಡ್ಬೋದು, ಬರೀ ಹುಡುಗಿರೇ ಅಂತ ಅಲ್ಲ, ಅವ್ರಿಗೂ ಆಸೆ ಇರುತ್ತೆಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಅವರು ಕೂಡ ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ಹೋಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಫೇಸ್ ಮಾಸ್ಕ್ ತಯಾರಿಸ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಾಳೆಹಣ್ಣಾದರೆ ಸಾಕು, ತುಂಬ ಏನು ಜಾಸ್ತಿ ಬೇಡ. ಹಣ್ಣಾಗಿರಲಿ, ಕಾಯಿ ಆಗಿರಬಾರ್ದು. ಫ್ರೆಂಡ್ಸ್, ಅದನ್ನು ಚಿಕ್ಕ ಸ್ಲೈಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ನಿಮಗೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಹಾಕಿ ಕೂಡ ಪೇಸ್ಟ್ ಮಾಡ್ಕೋಬೋದು. ನನಗೆ ಮಿಕ್ಸಿಯಲ್ಲಿ ಮಾಡೋದು ಇಷ್ಟ ಅನಿಸಿಲ್ಲ, ಒಂದು ಫೋರ್ಕ್ ತೊಗೊಂಡು ನೀವೇ ಸಣ್ಣ ಮಾಡ್ಕೋಬೋದು. ಇಲ್ಲ ಈ ಥರ ಕೈಯಲ್ಲೇ ನೀಟಾಗಿ ಕಿವುಚ್ಬೋದು. ಒಂದು ಸ್ಪೂನಷ್ಟಾದರೆ ಸಾಕು ಫ್ರೆಂಡ್ಸ್. ನೋಡಿ, ನಾನು ಕೈಯಲ್ಲೇ ಕಿವುಚ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹನಿ ಹಾಕ್ತಾಯಿದ್ದೀನಿ, ಒಂದು ಸ್ಪೂನಷ್ಟು. ಹನಿ ಅಂದರೆ ಗೊತ್ತಲ್ವಾ, ಜೇನುತುಪ್ಪ. ಫ್ರೆಂಡ್ಸ್, ಇದಕ್ಕೆ ನೆಕ್ಸ್ಟ್ ಬೇಕಾಗಿರುವ ಇಂಗ್ರೀಡಿಯಂಟ್ ಲೆಮನ್, ಮೈ ಫೇವ್ರೆಟ್ ಲೆಮನ್. ಇದು ಕೂಡ ಒಂದು ಸ್ಪೂನಷ್ಟಾದರೆ ಸಾಕು. ಫ್ರೆಂಡ್ಸ್, ಇದನ್ನು ಸ್ಕಿಪ್ ಮಾಡಬೇಡಿ, ಇದೇ ಮೇನ್ ಇಂಗ್ರೀಡಿಯಂಟ್. ಓಕೆ, ಒಂದು ಸ್ಪೂನಷ್ಟಾದರೆ ಸಾಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಮಿಕ್ಸು ನೆನಪಿರಲಿ, ಕೈಯಲ್ಲಿ ಮಾಡಬೇಕು, ಸ್ಪೂನಲ್ಲಿ ಮಾಡಬಾರ್ದು. ಸ್ಪೂನಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ನೀಟಾಗಿ ಮಿಕ್ಸ್ ಆಗಲ್ಲ. ನಾನು ಮಾಡ್ತಿರೋ ಥರ ಕೈಯಲ್ಲಿ ಮಾಡಿ. ಫ್ರೆಂಡ್ಸ್, ಫೇಸ್ ಮಾಸ್ಕ್ ರೆಡಿ. ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡಬೇಡಿ ವಿಡಿಯೋ. ಗೈಸ್, ಹೋಗಿ ನೋಡ್ಕೊಂಡು ಬಂದ್ರಿ ಅಲ್ಲ ಹೇಗೆ ನಾವು ಸಿಂಪಲ್ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಫೇಸ್ ಮಾಸ್ಕ್ನ ತಯಾರಿಸ್ಕೊಳ್ಳೋದು ಅಂತ. ಬನ್ನಿ ಇದು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಿ. ಯಾವುದೇ ರೀತಿಯಾದಂತಹ ಕ್ರೀಮ್ಸ್, ಫೇರ್ನೆಸ್ ಕ್ರೀಮ್ ಏನೂ ಅಪ್ಲೈ ಮಾಡಿರಬೇಡಿ. ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ವಾಶ್ ಮಾಡಿದರೂ ಕೂಡ ಮಿಲ್ಕ್ ತೊಗೊಳ್ಳಿ, ಸ್ವಲ್ಪ ಮಿಲ್ಕ್ ತೊಗೊಂಡು ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡಿ. ರಾ ಮಿಲ್ಕ್ ತೊಗೊಳ್ಳಿ, ಕಾಯಿಸ್ತಾ ಇರೋವಂತಹ ರಾ ಮಿಲ್ಕ್. ಫ್ರೆಂಡ್ಸ್, ಫಸ್ಟು ನಾನು ಮಿಲ್ಕಲ್ಲಿ ಕ್ಲೆನ್ಸ್ ಮಾಡ್ಕೊಳ್ತೀನಿ. ನೋಡಿ, ತೊಗೊಂಡಿದ್ದೀನಿ ನಾನು, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಮಿಲ್ಕ್ ತೊಗೊಂಡಿದ್ದೀನಿ ಸ್ವಲ್ಪ. ನೋಡಿ, ಕಾಟನ್ ಪ್ಯಾಡಲ್ಲಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಓಕೆ, ಸೊ ನನಗೆ ಕಾಟನ್ ಪ್ಯಾಡಲ್ಲಿ ಟ್ಯಾಪ್ ಮಾಡಿಕೊಂಡ್ರೆ ಅಷ್ಟು ಕಂಫರ್ಟ್ ಇರಲ್ಲ, ಸೊ ಅದಕ್ಕೆ ನಾನು ಕೈಯಲ್ಲೇ ಕ್ಲೆನ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಕ್ಲೆನ್ಸ್ ಮಾಡಿ ಫಸ್ಟು. ನೀವು ಫೇಸ್ ವಾಶ್ ಮಾಡಿದರೂ ಕೂಡ ಮಿಲ್ಕಲ್ಲಿ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಿಲ್ಕಿಂದ ಕೂಡ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ. ನಾನು ಆಲ್ರೆಡಿ ಒಂದು ಫೇಶಿಯಲ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಯಾರು ನೋಡಿಲ್ಲ, ಹೋಗಿ ನೋಡ್ಬೋದು. ಈ ತರ ಫಸ್ಟ್ ಒಂದು 5 ಮಿನಿಟ್ಸ್ ನೀಟಾಗಿ ಕ್ಲೆನ್ಸ್ ಮಾಡಿ. ಸೊ ಈ ಫೇಸ್ ಪ್ಯಾಕ್ ನಾನು ಈ ಫೇಸ್ ಮಾಸ್ಕ್ ನಾನು ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡಬಹುದು, ಬಟ್ ನಾನು ಇವತ್ತು ಅಪ್ಲೈ ಮಾಡ್ತಿಲ್ಲ. ಓಕೆ, ಇದು ಡ್ರೈ ಆಗಲಿ ಸ್ವಲ್ಪ ಒಂದು 2 ಮಿನಿಟ್ಸು. ಅಷ್ಟೊತ್ತಿಗೆ ನಾನು ತಯಾರಿಸ್ಕೊಂಡಿರೋ ಫೇಸ್ ಮಾಸ್ಕಿಂದ ಏನೇನು ಬೆನಿಫಿಟ್ ಅಂತ ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್. ನಾನಿವತ್ತು ಇದರೊಳಗೆ ಲೆಮನ್ ಯೂಸ್ ಮಾಡಿದ್ದೀನಿ. ಲೆಮನಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದರಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಕೂಡ ಇದೆ. ಸೊ ಅದು ನಮ್ಮ ಸ್ಕಿನ್ನನ್ನು ಲೈಟನಿಂಗ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಫೇಸಲ್ಲಿರುವಂಥ ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಷನ್ಸ್ ಏನೇ ಇದ್ರೂ ಕೂಡ ಅದು ಹೋಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನಿವತ್ತು ಲೆಮನ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಇದರೊಳಗೆ ಜೇನುತುಪ್ಪ ಯೂಸ್ ಮಾಡಿದ್ದೀನಿ. ಜೇನುತುಪ್ಪ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಇದರಲ್ಲೂ ಕೂಡ ಸ್ಕಿನ್ ವೈಟ್ ಆಗೋವಂಥ ಪ್ರಾಪರ್ಟೀಸ್ ಇದೆ, ಬ್ಲೀಚಿಂಗ್ ಏಜೆಂಟ್ ಇದೆ. ಸೊ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಜೇನುತುಪ್ಪ ಯೂಸ್ ಮಾಡಿದ್ರಿಂದ ನೀಟಾಗಿ ಮಾಯ್ಚರೈಸ್ ಕೂಡ ಆಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು. ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಗ್ಲೋ ಬಂದಿದೆ. ಓಕೆ ಫ್ರೆಂಡ್ಸ್, ಈಗ ನಾನು ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ನೋಡಿ, ಕಾಣಿಸ್ತಿಲ್ಲ ಅನಿಸುತ್ತಲ್ಲ? ಅಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಲೆಮನ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಫೇಸ್ ಉರಿಯುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನು ಎಲ್ಲ ಹೋಗ್ಬೇಕಲ್ಲ ಫ್ರೆಂಡ್ಸ್. ಈ ಫೇಸ್ ಮಾಸ್ಕ್ ಇಂದ ಏನೇನು ಬೆನಿಫಿಟ್ ಅಂದರೆ, ನಮ್ಮ ಸೂರ್ಯನ ನಮ್ಮ ಫೇಸಲ್ಲಿರುವಂಥ ಸನ್ ಟ್ಯಾನ್, ಸನ್ ಬರ್ನ್, ಸೂರ್ಯನ ಕಿರಣದಿಂದ ನಮ್ಮ ಫೇಸ್ ಏನಾದರೂ ಡಲ್ನೆಸ್ ಇದ್ದರೆ, ಫೇಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಇದನ್ನು ಮಸಾಜ್ ಮಾಡಿ. ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಮಿಕ್ಸಿಯಲ್ಲಿ, ಅದಕ್ಕೆ ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ಈ ಥರ ಮಸಾಜ್ ಮಾಡಿ ಒಂದು 5 ಮಿನಿಟ್ಸ್ ಮಾಡಿ ಫ್ರೆಂಡ್ಸ್. ಬನಾನಾಯಿಂದ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ. ಪಿಗ್ಮೆಂಟೇಷನ್ ಯಾರ್ಯಾರಿಗಿರುತ್ತೆ, ನೀವು ಈ ಫೇಸ್ ಮಾಸ್ಕ್ನ ನೀವು ಡೈಲಿ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರಲ್ಲ ಫ್ರೆಂಡ್ಸ್. ಈ ಫೇಸ್ ಮಾಸ್ಕು ತೆಲುಗು ಆ್ಯಕ್ಟರ್ಸ್ ರಾಕುಲ್ ಪ್ರೀತ್ ಸಿಂಗ್ ಇದ್ದಾರಲ್ಲ, ಅವರು ಕೂಡ ಇದನ್ನು ಅಪ್ಲೈ ಮಾಡ್ಕೋತಾರೆ. ಒಂದು ವಿಡಿಯೋ ಮಾಡಿ ಹಾಕಿದ್ರು, ತುಂಬಾ ಅದು ಫೇಮಸ್ ಆಗಿದೆ. ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ 100% ನ್ಯಾಚುರಲ್. ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗಲ್ಲ ನಿಮಗೆ. ನೀವು ಕಣ್ಣು ಮುಚ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು, ಯಾವುದೇ ಭಯ ಇಲ್ಲದೆ. ಮಸಾಜ್ ಮಾಡಿದ್ದೀನಿ. ಇದನ್ನು ಒಂದು 10 ಅಥವಾ 15 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಡ್ರೈ ಆದಮೇಲೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ಡ್ರೈ ಆಗಿದೆ, ನೀವೇ ನೋಡ್ತಾ ಇರ್ಬೋದು ರಿಸಲ್ಟ್. ನೋಡಿ ಎಷ್ಟು ಗ್ಲೋ ಬಂದಿದೆ, ನೋಡ್ತಾ ಇರ್ಬೋದು ನೀವೇ ಲೈವ್ ರಿಸಲ್ಟ್ ಫ್ರೆಂಡ್ಸ್. ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ವಾಶ್ ಮಾಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ಲೈವ್ ರಿಸಲ್ಟ್. ಎಷ್ಟು ಚೆನ್ನಾಗಿ ಸ್ಮೂತ್ ಥರ ಫೀಲ್ ಆಗ್ತಾ ಇದೆ ನನಗೆ ಫ್ರೆಂಡ್ಸ್. ಈ ಫೇಸ್ ಮಾಸ್ಕ್ನ ನೀವು ಡೈಲಿ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್.